ಹಲೋ ದೋಸ್ತೋ ಆಪ್ಸಭಿ ಕಾ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಮೇ ಸ್ವಾಗತ ಹೈ ಆಜ್ ಹಮ್ ವಿಡಿಯೋ ಮೇ ದಸ ಕಕ್ಷಾ ಕಾ ಬಾರಾವ ಪಾಠ ರೋಬೋಟ್ ಕಾ ಅಧ್ಯಯನ ಕರೆಂಗೆ ವಿದ್ಯಾರ್ಥಿಗಳೇ ಹನ್ನೆರಡನೇ ಪಾಠ ಯಾವುದು ರೋಬೋಟ್ ರೋಬೋಟ್ ಅಂತೂ ಎಲ್ಲರಿಗೂ ಗೊತ್ತೇ ಇದೆ ಒಂದು ತರಹದ ಯಾವುದಪ್ಪ ಮಷೀನು ಈ ಒಂದು ಪದ್ಯ ಸಾರಿ ಪಾಠವನ್ನು ಬರ್ದ ಬರೆದಿದವರು ಪ್ರದೀಪ ಮುಖೋಪಾಧ್ಯಾಯ ಆಲೋಕ್ ಅವರು ಈ ಒಂದು ಪಾಠದ ಮುಖಾಂತರ ಮಕ್ಕಳು ಏನು ತಿಳ್ಕೊಬಹುದಂದರೆ ಮಷೀನು ಕಬಿ ಭಿ ಮನುಷ್ಯಕ ಸಾ ಸ್ಥಾನ ನೆಸಕ್ತಾ ಅವ್ರ ಮನುಷ್ಯಕ ಮಹತ್ವ ಕಭಿ ಕಮ್ಮನಿ ಹೋಸಕ್ತ ಒಂದು ಮಷೀನ್ ಯಾವತ್ತಿಗೂ ಮನುಷ್ಯನ ಒಂದು ಸ್ಥಾನವನ್ನು ತಗೋರಕ್ಕೆ ಆಗಲ್ಲ ಮತ್ತು ಆ ಒಂದು ಮಹತ್ವ ಕಭಿ ಕಮ್ಮಿ ಮತ್ತು ಮನುಷ್ಯದ ಒಂದು ಮಹತ್ವವನ್ನು ಯಾವತ್ತಿಗೂ ಕಡಿಮೆ ಆಗಲ್ಲ ಈ ಒಂದು ಪಾಠದ ಆಶಯ ವರ್ಷ ಸೆ ಸಕ್ಸೇನಾ ಪರಿವಾರ ಮೇ ಕಾಮ್ ಕರ್ಹ ಸಾಧು ವರ್ಷ ಅಂದ್ರೆ ವರ್ಷದಿಂದನೂ ಸಕ್ಸೇನಾ ಮನೆತನ ಒಳಗ ಒಬ್ಬ ಯಾರು ಸಾಧುರಾಮ್ ಅನ್ನೋ ಒಬ್ಬ ವ್ಯಕ್ತಿ ಕೆಲಸವನ್ನ ಮಾಡ್ತಾ ಇದ್ದ ಅಚಾನಕ್ ಏಕದಿನ ಚಲ್ತಿ ಬಸ್ಸ ಗಿರ್ಕರ್ ಉಸೆ ಖತರ್ನಾಕ್ ಚೋಟಾಗೈ ಅಚಾನಕ್ ಅಂದ್ರೇನ ಒಮ್ಮಿಂದೊಮ್ಮೆಲೆ ಚಲ್ತಿ ಬಸ್ ಅಂದರೆ ಹೋಗ್ತಾ ಇರೋದು ಬಸ್ಸಿನಿಂದ ತಡೆಗೆ ಬಿದ್ದ ಅವ್ಂಗೆ ಏನಾಗ್ತೈತಿ ಚೋಟ್ ಗಾಯವನ್ನು ಆಗ್ತೈತಿ ಉಸೆ ಅಸ್ಪತಾಲ್ ಮೇಲೆ ಭರ್ತಿ ಕರಾನ ಪಡ ಅವ ಅಸ್ಪತಾಲ್ ಅಂದ್ರೆನಾ ಹಾಸ್ಪಿಟಲ್ದಾಗ ಸೇರಿಸಬೇಕನ್ನುವಂಥದ್ದು ಪ್ರಸಂಗವನ್ನು ಬತ್ತು ಸಕ್ಸೇನಾ ಪರಿವಾರ ಬಡಾತ ಸಕ್ಸೇನಾ ಪರಿವಾರ ಏನೈತಪ್ಪ ಭಾಳ ದೊಡ್ಡದು ಮನೆತನ ಇತ್ತು ಅಂದರೆ ಅಲ್ಲಿ ಬೇಟೆ ಬೇಟೆಯೋ ನಾತಿ ಪೋತ ಸೇ ಘರ್ ಮೇ ಹಮೇಶ ರೌನಕ್ ಅವ್ರ ಚಹಲ್ ಪಹಲ್ ಬನೀದತಿ ಅಲ್ಲಿ ಬೇಟೆ ಬೇಟೆಯೋ ಮಕ್ಕಳು ಆಮೇಲೆ ಮೊಮ್ಮಕ್ಕಳು ನಿಂದ ಹೊಟ್ಟೆ ಏನಪ್ಪ ಒಟ್ಟ ಚಹಲ್ ಪಹಲ್ ಅಂದರೆ ಗದ್ಲವನ್ನು ಇರ್ತಿದ್ದು ಅಂದರೆ ಭಾಳ ದೊಡ್ಡದ ಮನೆಯನ್ನು ಇತ್ತು ಜಾಯಿಂಟ್ ಫ್ಯಾಮಿಲಿಯನ್ನು ಇತ್ತು ಸಾಧು ರಾಮಕ್ಕೆ ಅಸ್ಪತಾಲ್ ಪುಂಚ್ನೆ ಸೆ ಸಭಿ ಕಿ ತಕಲಿಫೇ ಬಡ ಗಿ ಸಾಧು ರಾಮ ಹಾಸ್ಪಿಟಲ್ಗೆ ಹೋಗಿ ಸೇರಾನ ಎಲ್ಲಾರದು ತಕ್ಲೀಫ್ ಅಂದ್ರೇನ ಕಷ್ಟಗಳನ್ನು ಹೆಚ್ಚೋದು ಧೀರ ಸಕ್ಸೇನ ಸೆ ಪರಿವಾರವಾಲೋ ಯ ದುಃಖ ನೀ ಧೀರ ಸಕ್ಸೇನ ಏನಪ್ಪ ಮನೆಯಾಗಿಂದ ಎಲ್ಲರದ್ದು ಕಷ್ಟಗಳನ್ನು ಧೀರ ಸಕ್ಸೇನಿಂದ ನೋಡಕ್ಕೆ ಆಗಲ್ಲ ತಬಿ ಪರಿವಾರಕ್ಕೆ ಮುಖಿಯಕ್ಕೆ ನಾತೆ ಉಸಲ ಕ್ಯಾ ಆ ಒಂದು ಯಾವುದು ಸಕ್ಸೇನಾ ಪರಿವಾರದ ಒಂದು ಮುಖ್ಯ ಆಗಿರ ಆಗಿದ್ದಕ್ಕ ಅವರು ಒಂದು ಏನು ತೊಗೋತಾರೋ ಫೈಸಲ ಅಂದ್ರೇನ ನಿರ್ಣಯವನ್ನು ತಗೋತಾರೆ ಈ ಫೈಸಲಕ್ಕೆ ತಹತ ಅಗಲೇ ರೋಜುವೇ ರೋಬೋಟೋನಿಕ್ಸ್ ಕಾರ್ಪೊರೇಷನ್ಗೆ ಕಾರ್ಯಾಲಯ ಜಾಪ ಹೊಂಚೆ ಆ ಒಂದು ಏನು ನಿರ್ಣಯವನ್ನು ತೊಗೊಂಡಿರ್ತಾರಲ್ಲ ಯಾರ ಧೀರ ಸಕ್ಸೇನ ಅವರು ಅದಕ್ಕಿಂತ ಅದರ ನೆಕ್ಸ್ಟ್ ದಿನನ ಅವ್ರು ಏನು ಮಾಡ್ತಾರೆ ಅವರು ರೋಬೋಟೋನಿಕ್ಸ್ ಕಾರ್ಪೊರೇಷನದ ಕಾರ್ಯಾಲಯ ಅಂದ್ರೇನ की हर ವರ್ಷ ದೋಹಜಾರ್ ತೀಸ್ಗೆ ನವಂಬರ್ಕ ಮಹಿನತ್ತ ಆ ಒಂದು ವರ್ಷ ಯಾವುದಿತ್ತು ಎರಡು ಸಾವಿರದ ಮೂವತ್ತು ನವಂಬರ್ ತಿಂಗಳವನ್ನ ನಡೀತಾ ಇತ್ತು ದಫ್ತರ್ ಅಭಿ ಖುಲಾ ಹೀ ಈತ ದಫ್ತರ್ ಅಂದರೆ ಏನ ಆಫೀಸ್ ಹಾಂ ಆಫೀಸ ಜಸ್ಟ್ ಏನಾಗಿತ್ತು ತೆಗ್ದಿರತ್ತ ಏಕ್ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಸೇ ದಫ್ತರ್ಗೆ ಫರ್ಶ್ಕೋ ಸಾಫ್ ಕರಹತ್ತ ಆಮೇಲೆ ಅಲ್ಲಿ ಹೋಗ್ತಾರ ಆಫೀಸ್ ಒಳಗೆ ಅಲ್ಲಿ ಹೋಗಿ ನೋಡ್ತಾರೆ ಯಾರ ಧೀರ ಸಕ್ಸೇನಾ ಅವರು ಅಲ್ಲಿ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ನಿಂದ ಏನು ಮಾಡ್ತಾ ಇರ್ತಾನೆ ಫರ್ಶ್ ಫರ್ಶ್ ಅಂದ್ರೆ ಏನಪ್ಪ ನೆಲ ನೆಲವನ್ನು ಫರ್ಶಿಗಳನ್ನು ಸ್ವಚ್ಛ ಮಾಡ್ತಾ ಇರ್ತಾನೆ ಸಾಫ್ ಸಾಫದ ವಿಲೋಮ ಶಬ್ದ ಏನಾಗ್ತೈತಿ ಗಂಧ ಕಂಪ್ಯೂಟರ್ ವಿತ್ ಕೃತ್ರಿಮ ಬುದ್ಧಿ ಆರ್ಟಿಫಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ ಸಮಾವೇಶ ರೋಬೋಟ್ ಮೇ ಕರ್ನೆಸೆ ಸಫಲ ಹೋಗೈತೆ ಆಮೇಲೆ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಬುದ್ಧಿಯನ್ನು ಏನಪ್ಪ ಇಲ್ಲಿ ರೋಬೋಟ್ ಒಳಗೆ ಏನಾಗಿರು ಈಗ ಸೈಂಟಿಸ್ಟ್ ಅವರು ಅವ್ರಿಗೆ ಬುದ್ಧಿಯನ್ನು ಬಡಿಸಿದೊಳಗೆ ಸಫಲವನ್ನು ಆಗಿರ್ತಾರೋ ಕುಚ್ಛ ರೋಬೋಟೊ ಮೇತೋ ಮಾನವೀಯತೆಯ ಸಂವೇದನಾಕ್ಕೆ ಗುಣ ಪೈದಾ ಕರ್ನೆ ಭೀ ಕಂಪ್ಯೂಟರ್ ವಿದೋ ಏ ರೋಬೋಟಿಕ್ ವೈಜ್ಞಾನಿಕೋ ಸಫಲತಾ ಮಿಲಿ ಹೈ ಆಮೇಲೆ ಅಷ್ಟೇ ಇಲ್ಲ ಈಗ ರೋಬೋಟ್ಗಳನ್ನು ರೋಬೋಟ್ಗಳಲ್ಲಿ ಮಾನವೀಯತೆಯನ್ನು ಮನುಷ್ಯತ್ವವನ್ನು ಸಹಿತ ಉಡ್ಸುವಂಥದ್ದೊಳಗನು ಅಂದರೆ ಆ ಗುಣವನ್ನು ರೋಬೋಟ್ ಒಳಗೆ ಹಾಕುವಷ್ಟ ಈ ವೈಜ್ಞಾನಿಕರು ಈಗ ಸಫಲವನ್ನು ಆಗಿದಾರು ಅದ್ಕೆಸಿ ಹೇಳತ್ತಾರ ಕೌಂಟರ್ ಪರ್ ಬೈಟೆ ಏಕ್ ರೋಬೋಟ್ನೇ ಹಿ ಧೀರಜ್ ಸಕ್ಸೇನಕ್ಕೆ ಸ್ವಾಗತಕ್ಕೆಯ ಅಲ್ಲಿ ಒಂದು ಕೌಂಟರ್ ಕೌ ರಿಸೆಪ್ಷನ್ ಇರ್ತೈತಿಲ್ಲ ಕೌಂಟರ್ ಮೇಲೆ ಒಂದು ಯಾವುದು ರೋಬೋಟ್ವನ್ನು ಕೂತಿರ್ತೈತಿ ಆ ರೋಬೋಟ್ ಏನು ಮಾಡ್ತೈತಿ ಧೀರ ಸಕ್ಸೇನವನ್ನು ಸ್ವಾಗತವನ್ನು ಮಾಡ್ತಾನೆ ಜಿ ಶ್ರೀಮಾನ್ ಮೈ ಆಪ್ ಕೆಲಿಯೇ ಕ್ಯಾ ಕರ್ಸಕ್ತಾ ಹೂ ನೋಡ್ರಿ ಸ್ವಾಗತವನ್ನು ಮಾಡಿ ಶ್ರೀಮಾನ್ ಶ್ರೀಮಾನದ ಅನ್ಯಲಿಂಗ ರೂಪ ಶ್ರೀಮತಿ ಹೇಳ್ರಿ ಶ್ರೀಮಾನ ಮೈ ಆಪ್ಕೆಲಿಯೇ ಕ್ಯಾ ಕರ್ಸಕ್ತಾ ಹೂ ನಾನು ನಿಮಗಾಗಿ ಏನು ಸೇವೆಯನ್ನು ಸಲಿಬಹುದು ಅದ್ಕೆಸಿ ಆ ಕೌಂಟರ್ ಮೇಲೆ ಕೂತಿರುವಂಥದ್ದು ರೋಬೋಟ ಧೀರಜ್ ಸಕ್ಸೇನಾನ ಕೇಳ್ತಾನೆ ಮೇ ಧೀರಜ್ ಸಕ್ಸೇನ ಬೋ ಬೋಲೆ ಆಮೇಲೆ ಆ ಒಂದು ಪ್ರಶ್ನೆ ಯಾವುದು ಒಳಗೆ ಅವ್ರು ಧೀರಜ್ ಸಕ್ಸೇನ ಅವರು ಹೇಳ್ತಾರೆ ಮುಜೆ ಘರೇಲು ಕಾಮ ಕಾಜ್ ಕೇಳಿಯೇ ಎಕ್ ಬುದ್ಧಿಮಾನ್ ರೋಬೋಟ್ಗೆ ಜರುತ್ತೈ ನನ್ನ ಅವ್ರು ಹೇಳ್ತಾರೆ ಈ ಒಂದು ಆಫೀಸ್ಗೆ ಬಂದಿದ್ದ ಕಾರಣ ಏನಿತ್ತು ಧೀರ ಅವರು ಅವ್ರಿಗೆ ಒಂದು ಘರೇಲು ಅಂದ್ರೆ ಮನೆಯ ಒಂದು ಕೆಲಸ ಮಾಡ ಮಾಡುವುದಕ್ಕಾಗಿ ಒಂದು ಬುದ್ಧಿಮಾನ್ ಎಂಥದ್ದು ಬುದ್ಧಿಮಾನ ರೋಬೋಟ್ವನ್ನ ಬೇಕಾಗಿತ್ತದ ಕೇಶಿ ಧೀರ ಅವರು ಹೇಳ್ತಾರೆ ಯಹ ಸುನ್ಕರ್ ಕೌಂಟರ್ ಪರ್ ಬೈಠ ರೋಬೋಟ್ ಬೋಲ ಆಮೇಲೆ ಈ ಒಂದು ಕೇಳಿ ಆ ಒಂದು ಕೌಂಟರ್ ಮೇಲೆ ಕೂತಿರ್ತಾನ ರೋಬೋಟ್ ಹೇಳ್ತಾನೆ ಲೇಕಿನ್ ಗರೇಲೂ ಕಾಮ್ ಕಾಜ್ ಕಲೆ ಬುದ್ಧಿಮಾನ್ ರೋಬೋಟ್ ಕೇವು ಆಮೇಲೆ ಮನೆಯಾಗೆ ಕೆಲಸ ಮಾಡಕದ್ ಕೇಶಿ ಬುದ್ಧಿಮಾನ ರೋಬೋಟ್ ಯಾಕೆ ಬೇಕಾಗಿತ್ತು ನಿಮಗೆ ಆಪ್ ಸಾಧಾರಣ ರೋಬೋಟ್ಸ್ ಭೀ ಕಾಮ್ ಚಲಾ ಸತ್ತೆ ಮತ್ತು ನೀವು ಸಾಧಾರಣ ಇರುವಂಥದ ಕಂಪ್ಯೂಟರ್ನಿಂದನೂ ನೀವು ಏನು ಮಾಡಬಹುದು ಕೆಲಸವನ್ನು ನಡೆಸಬಹುದು हो दो कैसी हेड़ता दरअसल मुझे बुद्धिमान रोबोट चाहिए आमलेली सक्सेना हेतर ऐन इला नन बुद्धिमान रोबोटन बे मेरे नाती पोतों का होम कराने के लिए एवं वर्ड प्रोसेसर पर मेरा काम संभालने के लिए भी ಯಾಕಪ್ಪ ನನಗೆ ಬುದ್ಧಿಮಾನ ರೋಬೋಟ್ ಬೇಕತ್ತಂದರೆ ನಮ್ಮ ಹೋಮ್ ವರ್ಕ್ ಮಾಡ್ಸೋಕೆ ಮತ್ತು ವರ್ಡ್ ಪ್ರೊಸೆಸರ್ ಮೇಲೆ ನಂದು ಕೆಲಸವನ್ನು ಮಾಡಕ್ಕೆ ನನಗೆ ಸಾಧಾರಣ ರೋಬೋಟ್ ಬೇಡ ಯಾವುದು ಬುದ್ಧಿಮಾನ ರೋಬೋಟನ್ನು ಬೇಕತ್ಕಿಸಿ ಯಾರು ಹೇಳ್ತಾರೋ ಧೀರ ಸಕ್ಸೇನ ಆ ಕೌಂಟರ್ ಮೇಲೆ ಕೂತಿರುವಂಥದ ರೋಬೋಟಿಗೆ ಹೇಳ್ತಾರೆ ಠೀಕ್ ಹೈ ಜೆಸಿ ಆಪ್ಕಿ ಮರ್ಜಿ ಇದನ್ನು ಕೇಳಿ ಆ ರೋಬೋಟ್ ಏನು ಹೇಳ್ತಾನೋ ಒಳ್ಳೇದು ನಿಮ್ಮ ಮರ್ಜಿ ನಿಮಗೆ ಸಾಧಾರಣರೇ ತಗೋರಿ ಬುದ್ಧಿಮಾನರೇ ತಗೋರಿ ಅದನ್ನು ನಿಮ್ಮಿಷ್ಟಿ ಹೇಳ್ತಾನೆ ನಾವು

ಅಭ್ಯಂತರ ಇಲ್ಲ ಇಲ್ಲಿ ಸೇವಾ ಸೇವಾದ ಯಾವುದು ಅನ್ಯವಚನ ರೂಪ ಸೇವಾಯೇ ಯಹ ರೋಬೋಟ್ ಬಹುತಿ ವ್ಯವಹಾರ ಕುಶಲ್ ಅವ್ರ ಚಾಲಾಕ್ಲಗ ಆಮೇಲೆ ಧೀರ ಸಕ್ಸೇನಾ ಅವ್ರಿಗೆ ಕೌಂಟರ್ ಮ್ಯಾಲ ಕೂತಿರ್ತೈತಲ್ಲ ರೋಬೋಟ್ ಅದನ್ನು ಬಹಳ ಕುಶ ಕೌಶಲ್ಯ ಇರುವಂಥದ್ದು ಮತ್ತು ಯಾವುದು ಚಾಲಾಕ್ ಅಂದರೆ ಏನೋ ತೇಜ್ ಬುದ್ಧಿ ಅಂದರೆ ಬುದ್ಧಿಮಾನ್ ಅನ್ನಿಸ್ತೈತಿ ಯಾರ ಯಾರಿಗೆ ಧೀರ ಅನ್ನೋ ಆ ರೋಬೋಟ್ ಯಾವ ಕೌಂಟರ್ ಮ್ಯಾಲ ಕೂತಿರುವಂಥದ್ದು ರೋಬೋಟ್ ಸಚ್ ಮುಜ್ ಗ್ರಾಹಕಿ ಪಕಡ್ನೆ ಕಿ ಕಲಾಮೆ ವಹ ಪಾರಂಗತ ಹೈ ಆಮೇಲೆ ಗ್ರಾಹಕರಿಗೆ ಯಾವ ತರ ತನ್ನ ಒಂದ ಕೈಯಾಗಿ ಅನ್ನೋದು ಎಲ್ಲ ಥರದ ಅವನಲ್ಲಿ ಗುಣವನ್ನ ಇತ್ತು ಅದ್ಕಿಸಿ ಹೇಳ್ತಾರೆ उस दिन दोपहर को ही कंपनी का एक कार्मिक जो एक रोबोट ही था सक्सेना परिवार में काम करने के लिए रोबो नील को छोड़ दिया अदे दिन वो मध्यान यार रोबोट आव सक्सेना परिवार परिवार मनो वो रोबो नील अ रोबोटी और मन आगे बिट ह ಜ ರೋಬೋಟ್ಗೆ ಆರ್ಡರ್ ಧೀರ ಸಕ್ಸೇನಾನೇ ದಿಯಾಥ ಉಸಿಕ ನಾಮ ರೋಬೋನೀಲ್ ಥಾ ಆಮೇಲೆ ರೋ ಯಾರು ರೋಬೋಟನ್ನು ಆರ್ಡರ್ ಮಾಡಿರ್ತಾರಲ್ಲ ಯಾರ ಧೀರ ಸಕ್ಸೇನ ಅವರು ಆ ಆರ್ಡರ್ ಮಾಡಿರುವಂಥದ್ದು ರೋಬೋಟದ ಹೆಸರೇನು ರೋಬೋ ನೀಲ್ ಅದನ್ನು ಆ ಒಂದು ರೋಬೋಟ ಇನ್ನೊಂದು ರೋಬೋಟ ರೋಬೋ ನೀಲವನ್ನು ಅಲ್ಲಿ ಮನೆ ಒಳಗೆ ಬಿಟ್ಟು ಹೋಗ್ತಾನೋ ರೋಬೋನಿಲ್ಗೆ ಘರ್ ಮೇ ಆ ಜನಸೆ ಸಭಿನೇ ರಾಹತ್ಕಿ ಸಲಿ ಆಮೇಲೆ ರೋಬೋನಿಲ್ ಮನಿಗೆ ಘರ್ ಘರದ ಅನ್ಯವಚನ ಘರ ಇರ್ತೈತಿ ಘರದ ಸಮನಾರ್ಥಕ ಪದ ಮಕಾನ್ ಘರ್ ಮನೆಯೊಳಗೆ ಬಂದ ತಕ್ಷಣನ ಎಲ್ಲರೂ ರಾಹತ್ಕಿ ಸಾನಿಸ್ಲಿ ರಾಹತ್ಕಿ ಸಾನಿಸ್ಲಿ ಏನ ಅಂದರೆ ಇದು ಮುಹಾವೀರ नैनपटकोरी अंदर आराम आता सुबह नाश्ता कराने मेहमानों के स्वागत में द्वार खोलने घर के छोटे बच्चों को कहानियाँ सुनाने बच्चों का होमवर्क में मदद करने तथा धीरा सक्सेना का वर्ड प्रोसेसर पर काम करने के अलावा शाम को वह परिवार के ಪಾಲ್ತು ಕುತ್ತೆ ಶೇರುಕೋ ಘುಮಾನೆ ಕಾ ಕಾಮ್ ಪೂರಿ ಮುಸ್ತೈದಿಸೆ ಕೆ ಸಾಥ ಕರ್ನೆ ಲಗಾತ ನೋಡ್ರಿ ಅಲ್ಲಿ ಒಂದು ರೋಬೋನೀಲ ಮನ್ಯಾಗ ಬಂದ ತಕ್ಷಣನ ಯಾವ ಯಾವ ಕೆಲಸಗಳನ್ನ ಮಾಡ್ತಾ ಇದ್ದ ಮುಂಜಾನೆ ಸುಭ ನಾಷ್ಟವನ್ನ ಎಲ್ಲರಿಗೂ ಮಾಡಿಸ್ತಿದತ್ತ ಮಹಮಾನ ಸ್ವಾಗತ ಕೆಲ ದ್ವಾರ್ಕೋಲ್ನ ಯಾರ್ಯಾರ ಮಹಮಾನ್ ಅಂದ್ರೆ ಏನ ಅತಿಥಿಗಳು ಯಾರ್ಯಾರ ಅತಿಥಿಗಳನ್ನ ಬಂದ್ರೆ ಅವ್ರಿಗಾಗಿ ಬಾಗಲವನ್ನ ತೆಗಿಯುವುದು घर के छोटे बच्चों को कहानियां सुनाने मत आ मनोह सकड़ी कथेड़ बच्चों को होमवर्क में मदद करा करने ಮತ್ತು ಹುಡುಗರಿಗೆ ಹೋಮ್ವರ್ಕ್ ಒಳಗೆ ಸಹಾಯತೆಯನ್ನು ಮದ್ದಂದ್ರೇನ ಸಹಾಯತೆಯನ್ನು ಮಾಡೋದು ಆಮೇಲೆ ತಥಾಧೀರ ಸಕ್ಸೇನಕ್ಕೆ ವರ್ಡ್ ಪ್ರೊಸೆಸರ್ ಪರ್ ಕಾಮ್ ಅಲ್ಲ ಈ ಸಕ್ಸೇನ ಪರಿವಾರದ ಯಾವುದು ಅದ ವರ್ಡ್ ಪ್ರೊಸೆಸರ್ ಮ್ಯಾಲ ಕೆಲಸನೂ ಸಹಿತ ಮಾಡ್ತಾ ಇದ್ದ ಯಾರ ರೋಬೋನೀಲ ಶ್ಯಾಮ್ಕೋ ವಹ ಪರಿವಾರಕ್ಕೆ ಪಾಲ್ತು ಕುತ್ತೆ ಷೇರು ಘುಮಾನೆಕಾ ಕಾಂಬಿ ಪೂರಿ ಮುಸ್ತೈದಿ ಕೆ ಸಾಥ್ ಕರ್ತ ಕರ್ನೆಲಾಗತ್ತ ಅಷ್ಟ ಅಲ್ಲ ಆ ಮನ್ಯಾಗ ಒಂದು ನಾಯಿಯನ್ನ ಸಕಿರ್ತಾರೆ ಯಾರ ಸಕ್ಸೇನಾ ಪರಿವಾರದವರು ಆ ನಾಯಿದ ಹೆಸರೇನು ಷೇರು ಆ ಷೇರುನು ಸಹಿತ ಸಂಜೆ ಏನ್ ಮಾಡ್ತಾ ಇದ್ದವ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದ ಇಷ್ಟೆಲ್ಲ ಕೆಲಸ ಯಾರ ರೋಬೋನೆಲ್ಲ ಮಾಡ್ತಾ ಇದ್ದ ರೋಬೋನಿಲ್ ರೋಜ್ ಶ್ಯಾಮ್ಕೊ ಶೇರು ಟಹಲಾನೆ ಕೊಹಲಾಣೆ ಕೆಲ ಜಾತ ಆಮೇಲೆ ರೋಬೋನೀಲ್ ರೋಜ್ ಶ್ಯಾಮ್ ಸಂಜೆ ಶೇರುವನ್ನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದ ಐಸೆಮೇ ಏಕದಿನ ಉಸ್ಕಿ ಮುಲಾಕಾತ್ ಮುಲಾಖಾತ್ ರೋಬೋದೀಪ್ಸೆ ಹೋಗಿ ಆ ಒಂದು ಸಮಯದಾಗ ಯಾರು ರೋಬೋನೀಲದ ಭೇಟಿ ಮುಲಾಖಾತಂದ್ರೆ ಏನು ಭೇಟಿ ದೀಪ್ ಜೊತೆ ಆಯಿತು ಗ ರೋಬೋ ದೀಪ ಉಸಿ ಮೊಹಲ್ಲೆ ಮೇ ರೇ ವಾಲೆ ಶರ್ಮಾ ಪರಿವಾರಕ್ಕೆ ಕುತ್ತೆ ಜಬರುಕು ಘುಮಾನೆ ಆಯಾ ಕರ್ತ ರೋಬೋ ದೀಪ ಅದೇ ಒಂದು ಮೊಹಲ್ಲ ಮೊಹಲ್ಲ ಅಂದ್ರೇನ ಓನಿ ಓನಿ ಒಳಗೆ ಇರು ಯಾರು ಇರ್ತೀರು ಶರ್ಮಾ ಪರಿವಾರ ಸಹಿತ ಇರ್ತಿರು ಆ ಶರ್ಮಾ ಪರಿವಾರದ ನಾಯ್ ಏನಪ್ಪ ಕುತ್ತೆ ನಾಯಿ ಯಾರು ಜಬರು ಅನ್ನ ಹೊರಗಡೆ ಕರ್ಕೊಂಡು ಬರ್ತಾ ಇದ್ದ ಇದು ಅನುರೂಪತ ಒಳಗೆ ಕೇಳ್ತಾನೆ ಯಾರು ರೋಬೋನಿಲ್ಲ ಶೇರು ಕರ್ಕೊಂಡು ಬರ್ತಿದ್ದ ಹಾಗಾದರೆ ರೋಬೋ ದೀಪ ಯಾರಿಗೆ ಕರ್ಕೊಂಡು ಬರ್ತಾ ಇದ್ದ ಜಬರು ಅಂದ್ರೆ ಶರ್ಮಾ ಪರಿವಾರ ಸಾಕಿರೋದ ನಾಯಿದ ಹೆಸರು ಜಬರು ಅದನ್ನು ರೋಬೋ ದೀಪ ಕರ್ಕೊಂಡು ಬರ್ತಾ ಇದ್ದ ದೋನೋ ರೋಬೋಟೋ ಕೆ ಬೀಚ ದೋಸ್ತಿ ಹುಯ್ ತೋ ಶೇರು ಅವ್ರ ಜಬರು ಮೇ ಭಿ ವಾಪಸ್ ಮೇ ಹಿಲ್ ಮಿಲ್ ಗೈ ಆಮೇಲೆ ರೋ ದೋನೋ ಇಬ್ರು ರೋಬೋಟ್ ಒಳಗೆ ಏನಾಗ್ತೈತಿ ದೋಸ್ತಿ ಅಂದರೆ ಫ್ರೆಂಡ್ಶಿಪ್ ಅನ್ನ ಹಾಕ್ತೈತಿ ದೋಸ್ತದ ಅನ್ಯವಚನ ಸಾರಿ ದೋಸ್ತ ಶಬ್ದದ ಸಮನಾರ್ಥಕ ಪದ ಮಿತ್ರ ದೋಸ್ತದ ವಿರುದ್ಧಾರ್ಥಕ ಪದ ದುಶ್ಮನ್ ನೆನಪಿಟ್ಕೊರಿ ಆಮೇಲೆ ಇವರು ಏನಾಗ್ಬಿಡ್ತಾರೋ ಏನಾಗ್ಬಿಡ್ತಾರೋ ದೋಸ್ತರಾಗ್ತಾರೋ ಮಿತ್ರರು ಆಗ್ತಾರೋ ಆಮೇಲೆ ಜಬರು ಮತ್ತು ಶ ಜಬರು ಶೇರು ಮತ್ತು ಜಬರುನು ಸಹಿತ ಏನಾಗ್ತಾರೋ ಇಬ್ರು ಸಹಿತ ಫ್ರೆಂಡ್ಸ್ ಆಗ್ತಾರೆ ಇಲ್ಲಿ ರೋಬೋ ಕಿ ತರಹ ರೋಬೋ ದಿಬ್ಬಿ ಬಿ ಬುದ್ಧಿಮಾನ್ ರೋಬೋಟ್ ರೋಬೋನಿಲ್ ಯಾವ ತರ ಒಂದು ಬುದ್ಧಿಮಾನ್ ಇತ್ತಲ್ಲ ಅದೇ ತರ ರೋಬೋ ದ್ವೀಪನು ಸಹಿತ ಬುದ್ಧಿಮಾನ ರೋಬಿಟ ರೋಬೋಟನ್ನು ಆಗಿರ್ತೈತಿ ಬಾತೋ ಬಾತೋ ಮೇ ಏಕ್ ದಿನ ರೋಬೋ ದೀಪ್ನೆ ರೋಬೋನಿಲ್ ಕೋ ಬತಾಯ ಆಮೇಲೆ ಹಂಗ ಮಾತು ಮಾತು ಒಳಗೆ ರೋಬೋ ದೀಪ್ ಇದ್ದವ ರೋಬೋನಿಲ್ಗೆ ಹೇಳ್ತಾನೆ ಏನು ಹೇಳ್ತಾನೆ ಅಂದರೆ ಜಾನ್ತೆ ಹೋ ರೋಬೋನಿಲ್ ತುಮಾರೇ ಆನೆಸೆ ಪಹಲೇ ಸಕ್ಸೇನಾ ಪರಿವಾರ ಮೇ ಕೋಮ್ ಕಾ ಕೋಣ ಕಾಮ್ ಕರ್ತಾ ತಾ ನಿನಗೆ ಗೊತ್ತೈತಿ ರೋಬೋನಿಲ್ ನೀ ಇಲ್ಲಿ ಒಂದು ಸಕ್ಸೇನಾ ಪರಿವಾರ ಒಳಗೆ ಬರೋ ಮುಂಚೆ ಅಲ್ಲಿ ಯಾರು ಕೆಲಸವನ್ನು ಮಾಡ್ತಾ ಇದ್ರು ಅನ್ನೋದು ನಿನಗೆ ಗೊತ್ತಿದೆ ಅದಕ್ಕೆ ಯಾರು ಕೇಳ್ತಾನೋ ರೋಬೋ ದೀಪ್ ಇದ್ದವ ರೋಬೋ ನಿಲ್ಗಿ ಕೇಳ್ತಾನೆ ರೋಬೋ ರೋಬೋನೀಲ್ ರೋಬೋ ನಿಲ್ಕೋ ಇಸ್ ಬಾರೇ ಕುಚ್ ಪತ ನಹಿತ ರೋಬೋ ನಿಲ್ಗಿ ಆ ಒಂದು ಇತರ ಈ ಒಂದು ವಿಷಯ ಬಗ್ಗೆ ಯಾವುದು ಥರದ ಮಾಹಿತಿಯನ್ನು ಇರಾಕಿಲ್ಲ ವಹ ಬೋಲ ಅವ್ನು ಹೇಳ್ತಾನೆ ನಹಿತೋ ಇಲ್ಲ ನನಗೆ ಗೊತ್ತಿಲ್ಲ ಮುಜೆ ಇಸ್ಕಿ ಕೋಯಿ ಜಾನಕಾರಿ ನೈ ನನಗೆ ಈ ಥರ ಬಗ್ಗೆ ಯಾವುದೂ ತರಹದ ಜಾನಕಾರಿಯನ್ನು ಇಲ್ಲ ಅಂತ ಹೇಳ್ತಾನವ ಪರ್ ತುಮ ಹೇ ಕಿಸ್ನೆ ಬರ್ತಾಯ ಆದರೆ ಈ ಒಂದು ಮನೆಯಾಗ ಯಾರು ಕೆಲಸ ಮಾಡ್ತಾರ ಇದ್ರ ಅನ್ನೋದು ನಿನಗೆ ಯಾರು ಹೇಳಿದಾರಪ್ಪ ಅಂತ ಕೆಸಿ ರೋಬೋನೀಲ್ಲ ರೋಬೋದೀಪ್ಗೆ ಕೇಳ್ತಾನೆ ಆವಾಗ ಇವು ರೋಬೋದೀಪ್ ಹೇಳ್ತಾನೆ ಮೈನೇ ಶರ್ಮಾ ಪರಿವಾರಗೂ ತುಮಾರೆ ಸಕ್ಸೇನಾ ಪರಿವಾರಕ್ಕೆ ಬಾರೇ ಬಾತಚೀತ್ ಕರ್ತೆ ಸುನಾ ಹೈ ನನಗೆ ಯಾರೂ ಹೇಳಿಲ್ಲ ನಮ್ಮ ಶರ್ಮಾ ಪರಿವಾರದವರು ಸಕ್ಸೇನ ಪರಿವಾರ ಬಗ್ಗೆ ಮಾತಾಡೋ ಟೈಮಿಗೆ ನಾನು ಕೇಳಿಸ್ಕೊಂಡೆ ಅಂತ ಕೆಸಿ ಹೇಳ್ತಾನವ ಸಾಧು ರಾಮ ನಾಮಕ ಸೇವಕ ಏಕ ಏಕ ದುರ್ಘಟನಾ ಮೇ ಗಾಯಲ್ ಹೋಗರ್ ಕಿಸಿ ಆಸ್ಪತ್ ಹೈ ನೀ ಬರುವ ಮುಂಚೆಯಲ್ಲಿ ಸಾಧು ರಾಮನ ಒಬ್ಬ ಯಾರಿದ್ದ ಸೇವಕ ಸೇವಕದ ಅನ್ಯಲಿಂಗ ರೂಪ ಸೇವಿಕ ಸೇವಕ ಕೆಲಸವನ್ನ ಮಾಡ್ತಾ ಇದ್ದ ಆಮೇಲೆ ಯಾವುದೋ ಒಂದು ಬಸ್ ದುರ್ಘಟನೆ ಅವಂಗೇನಾಯ್ತು ಗಾಯವನ್ನು ಆಯಿತು ಈಗ ಅವ್ನು ಯಾವುದೂ ಒಂದು ಹಾಸ್ಪಿಟಲ್ ಒಳಗೆ ಅಡ್ಮಿಟ್ವನ್ನು ಮಾಡಿದಾರು ದಾಖಲೆಯನ್ನು ಮಾಡಿಸಿದಾರದಕ್ಕೆ ಅಂತ ರೋಬೋ ದೀಪ ಹೇಳ್ತಾನೆ ಆವಾಗ ಸೊ ಟೀ ಸೊ ತೋ ಠೀಕ್ ಹೈ ಪರ್ ಇಸ್ಮೆ ಖಾಸ್ ಬಾತ್ ಬಾತ್ಕೆ ಆಯಿತಾ ಅವಂಗೆ ಆರಾಮೆಲ್ಲ ಅವ ಹಾಸ್ಪಿಟಲ್ದಾಗ ಅದಾನು ಆ ಥರ ಏನು ಮಹತ್ವ ಇರುವಂಥದ್ದು ಮಾತೈತಿ ಅದಕ್ಕೆ ಶಿ ರೋಬೋ ನೀಲ ಕೇಳ್ತಾನೆ

तुम्हारे परिवार के मुखिया धीरा सक्सेना के शर्मा साहब से मुलाकात हुई थी उन्होंने बताया कि वह अब साधु राम की छुट्टी करने वाले हैं इलाबोनिला निम मनियांद मुखिया दरला धीरा सक्सेना और नम शर्मा ಸಾ ಸರ್ ಮುಂದೆ ಹೇಳ್ತಾ ಇದ್ದರು ಏನತ್ತ ಈಗ ಅವಂಗ ಕೆಲಸ ಮ್ಯಾಗಿನ ಚುಟ್ಟಿ ಕರ್ನೆ ಅಂದರೆ ಅವಂಗೀಗ ಕೆಲಸ ಮ್ಯಾಗಿಂದ ತಗ್ಯಾವ್ರ ಅದಾರದ ಕೆ ಮಾತಾಡ್ತಾ ಇದ್ರು ಅಂತ ಹೇಳ್ ಹೇಳ್ತಾನ ಯಾರ ರೋಬೋದೀಪ್ ಯಾರಿಗೆ ರೋಬೋ ನೀಲನ್ನ ಸುನ್ಕರ್ ರೋಬೋ ನೀಲ ಚೌಂಗಯ ಈ ಒಂದು ಮಾತವನ್ನು ಕೇಳಿ ರೋಬೋ ನೀಲ ಚೌಕನ ಅಂದರೆ ಆಶ್ಚರ್ಯ ಆಗ್ತಾನೆ ಬೋಲ ಕ್ಯಾಕಃ ತುಮ್ನೆ ವೇ ಲ ಸಾಧು ರಾಮ್ ಕೋ ಛುಟ್ಟಿ ಕರ್ನೆ ವಾಲೆ ಪರ್ ಕ್ಯೂ ಏನ ಏನ್ ಹೇಳತಿನ ಅವರು ಏನು ಸಾಧುರಾಮನ್ನ ರಾಮನ್ನ ಕೆಲ ಸಮಯಾಗಿಂದ ತಯಾರು ಆದರೆ ಯಾಕ ಕೇಳ್ತಾನ ಇಸ್ಲಿಕ್ಕೆ ಬಹುತ ಭಾಗ ಭಾಗಯೋ ಯಾಕಪ್ಪ ಅಂದರೆ ಅವರು ಎಲ್ಲ ಮನೆಯಾಗಿಂದವರಿಗೆ ನಿನಗೆ ಭಾಳ ಇಷ್ಟವನ್ನ ಪಟ್ಟಿದ್ದಾರು ನೀನು ನಿನ್ನ ಕೆಲಸನ ನೋಡಿ ಭಾಳ ಇಷ್ಟವನ್ನ ಪಟ್ಟಾರು ಬೂಡೆ ಸಾಧು ರಾಮ್ಕೋ ಥೋಡ ಮುಖರವೇ ಉಸ್ಕೋ ಗಾಂ ದೆಂಗೆ ಆಮೇಲೆ ಆ ಬೂಡೆ ಅಂದರೆ ಮುದುಕ ಸಾಧುರಾಮಿಗೆ ಕೆಲ ಸ್ವಲ್ಪ ಏನು ರೊಕ್ಕ ಕೊಟ್ಟ ಅವಂಗ ಊರಿಗೆ ಕಳ್ಸೋದ ಪ್ಲ್ಯಾನ್ವನ್ನ ಮಾಡ್ತಾ ಇದ್ದಾರು ಅದಕ್ಕೆ ಹೇಳ್ತಾನೆ ಮಗ ರೋಬೋದೀಪ್ ಯಾವತ್ತು ರೋಬೋಟಿಕೆ ನಿಯಮಕ್ಕೆ ವಿರುದ್ಧ ಆಮೇಲೆ ನೋಡ್ರಿ ರೋಬೋನಲ್ಲಿ ಹೇಳ್ತಾನೆ ಆದರೆ ಇದೂ ಒಂದು ರೋಬೋಟಿಕದ ಒಂದು ಯಾವುದು ನಿಯಮದ ವಿರುದ್ಧ ಇದು ಅದ್ಕಿಸಿ ಹೇಳ್ತಾನೆ ನಾವು ಕೊಯ್ ರೋಬೋಟ್ ಕಿಸಿ ಕೋ ಕೈಸೆ ನುಕ್ಸಾನ್ ಪಂಚಾ ಸಕ್ತಾಯ ಒಂದು ರೋಬೋಟ ಒಂದು ಇನ್ಸಾನ್ ಅಂದ್ರೇನ ಮನುಷ್ಯನಿಗೆ ನಷ್ಟವನ್ನು ಕೊಡಕ್ಕೆ ಆಗಲ್ಲ ಯಹತೋ ಸಾಧುರಾಮ್ಕೆ ರಾಮ್ ಕೆ ಪೇಟ್ ಪರ್ ಲಾತ್ ಮಾರ್ನಾ ಪೇಟ್ ಪರ್ ಲಾತ್ ಮಾರನ ಇದು ಮುಹಾವಿರ ಹ್ಮ್ ಅಂದ್ರೆ ನೌಕರಿಯನ್ನ ತಗೋರೋದು ಅಂದ್ರೆ ಒಂದು ವಟ್ಟಿ ಮ್ಯಾಲ ಕಾಲು ಬಡಿಯುವಂಗಾತ್ಲಾ اونينದ نوકરી ಅನ್ನ ತಕೂರು ಹೋಗಾಯಿತು ಅಮೆ کچھ اور کرنا ہوگا ಆಮೇಲೆ ನಾವ್ ಏನು ಮಾಡಬೇಕು ಏನರ ಒಂದ बॅರಿಯನ್ನ ಮಾಡಬೇಕು ವಿಚಾರವನ್ನ ಮಾಡಬೇಕು ಅಕ್ಕೆ ರೋಬೋನಿಲ ರೋಬೋದಿಪನ ಹೇಳ್ತಾನೆ ರೋಬೋನಿಲ್ ಕಿ ಬಾತ್ सुनकर रोबोदीप बोला ವೈಜ್ಞಾನಿಕ ಎವಾಮಾ ವಿಜ್ಞಾನ ಲೇಖಕ ಐಜಕ್ ಅಸಿಮಾವ್ ಕೆ ರೋಬೋಟಿಕ್ ಕಿ ಕೆ ನಿಯಮ ಕೆ ಖಿಲಾಫ್ ತೋ ಯಹ ಹೈ ಕಿ کوئی ರೋಬರ್ಟ್ ಕಿಸಿ ಇನ್ಸಾನ್ ನುಕ್ಸಾನ್ ಕಾ ಕಾರಣ ಬನ್ನಿ ಸಾಥ್ ಸಾಥ್ ಮಾನವೀಯ ನಜರಿಯ ಸೆ ಬಿ ಗಲತ್ ಹ ಕಿ ಹಮಾರೆ ಕಾರಣ ಕಿಸಿ ಭಿ ಇನ್ಸಾನ್ ಕಿ ನೌಕರಿ ಕೋ ಖತರ ಪಂಚೆ ಆಮೇಲೆ ದೀಪ್ ಹೇಳ್ತಾನೆ ನೋಡ್ರಿ ಏನತ್ತ ಇದು ಒಂದು ವೈಜ್ಞಾನಿಕ ಮತ್ತು ವಿಜ್ಞಾನದ ಲೇಖಕ ಆಗಿರುವಂಥದ್ದು ಐಝಕ್ ಅಸೀಮ್ ಒಂದು ರೋಬೋಟಿಕ್ದ ನಿಯಮದಂತೂ ವಿರದ ವಿರುದ್ದಂತೂ ಐತಿ ಐತಿ ಆದರೆ ಅವ್ರ ನಿಯಮ ಏನೈತಪ್ಪ ರೋಬೋಟಿನಿಂದ ಮನುಷ್ಯನಿಗೆ ಯಾವುದೂ ತರದ ಹಾನಿ ಆಗಿರಬಾರದು ಒಂದು ನಿಯಮವನ್ನ ಅವ್ರದ ಇತ್ತು ದೋನೋಕೆ ಬೀಚ ಕುಚು ಗುಪ್ತ ಮಂತ್ರನು ಆಮೇಲೆ ಇಬ್ರು ಯಾರ ರೋಬೋದೀಪ್ ಮತ್ತು ರೋಬೋ ನಿಲ್ ಒಳಗೆ ಒಂದು ಗುಪ್ತ ಮಂತ್ರನ ಗುಪ್ತವಾಗಿ ಮಾತಾಡ್ತಾರೆ ಇಬ್ರು ಫಿರ್ ದೋನೋ ಅಪ್ನೇ ಅಪ್ನೆ ಪಾಲ್ತು ಕುತ್ತೋಂಗೆ ಸಾಥ್ ಅಪ್ನೆ ಮಾಲೀಕಂಗೆ ಘರ್ ಲೋಟ್ಗೈ ಮತ್ತು ಅವ್ರು ಏನು ಮಾಡ್ತಾರೋ ತಮ್ಮ ತಮ್ಮ ನಾಯಿಗಳ ಜೊತೆ ಏನು ಮಾಡ್ತಾರೋ ತಮ್ಮ ತಮ್ಮ ಮನೆಗೆ ಹೋಗಿಬಿಡ್ತಾರೆ ಆಗಲೇ ರೋಸ್ ರೋಬೋನಿಲ್ ಅವ್ರು ರೋಬೋ ದೀಪ ರೋಬೋಟೋನಿಕ್ಸ್ ಕಾರ್ಪೊರೇಷನ್ಗೆ ದಫ್ತರ್ ಮೇ ಹಾಜಿರುವೆ ಮರುದಿನ ಇಬ್ರು ರೋಬೋನಿಲ್ ಮತ್ತು ರೋಬೋದೀಪ ರೋಬೋಟೋನಿಕ್ಸ್ ಕಾರ್ಪೊರೇಷನ್ ದ ದ ಆಫೀಸ್ ಒಳಗೆ ಏನು ಮಾಡ್ತಾರೋ ಹೋಗ್ತಾರೋ ಕಂಪ್ನಿಗೆ ಮಾಲೀಕ ರೋಬೋ ಜೀತಸೆ ಒನ್ಹವನೇ ಭೇಟಿಕೆ ಅಲ್ಲಿ ಹೋಗಿ ರೋಬ್ ಕಂಪ್ನಿಯ ಒಂದು ಮಾಲೀಕ ಮಾಲೀಕರ ಜೊತೆ ಅವ್ರು ಏನು ಮಾಡ್ತಾರೋ ಭೇಟಿಯನ್ನು ಕೊಡ್ತಾರೆ ಅಂದರೆ ಅವ್ರಿಗೆ ಭೇಟಿ ಕೊಡ್ತಾರೋ ಸಾರಿ ಬಾತಿ ವಿಸ್ತಾರ್ಸೆ ಸಮಜಾಯಿ ಮತ್ತೇನು ಎಲ್ಲ ಮಾತವನ್ನು ಏನು ಮಾಡ್ತಾರೋ ಅವ್ಗೆ ಹೇಳ್ತಾನೆ ಅಂದರೆ ಈ ಥರ ಸಾಧುರಾಮನವನ್ನು ತೆಗಿ ಅವರದವರು ಇದನ್ನೆಲ್ಲ ವಿಷಯವನ್ನು ಯಾರ ಮೂರಿಂದ ಹೇಳ್ತಾರೋ ರೋಬೋ ಜೀತ್ ಮುಂದೆ ಹೇಳ್ತಾನೆ ಸುನ್ಕರ್ ರೋಬೋಜಿತ್ ಬೋಲ್ಲ ಮಗರ ಮೈ ಕ್ಯಾಕರು ಇದನ್ನೆಲ್ಲ ಕೇಳಿ ರೋಬೋಜಿತ್ ಏನು ಹೇಳ್ತಾನೆ ಆದರೆ ನಾ ಏನು ಮಾಡಲಿ ಅದೇ ಕೇಳ ಅಂತ ನಾವು ಮೈ ಮೈತೋ ಅನುಬಂಧಕ್ಕೆ ಶರ್ತೊಮ್ಮೆ ಬಂದ ಹೂ ನಾನು ಒಂದೇನಪ್ಪ ಎಲ್ಲ ಶರ್ತ್ ಒಳಗೆ ನಾನು ಸಹಿತ ಸಿಕ್ಕಾಕೊಂಡಿನಿ ವ್ಯಾಪಾರ ಮೇ ಅಗರ್ ಮೈ ನಿಯಮ ದೇಖನೆ ಲಗುಂತು ಕರಲಿಯ ಮೈನೇ ದಂಧ ಆಮೇಲೆ ಇದು ವ್ಯಾಪಾರ ಒಳಗೆ ನಾ ಎಲ್ಲ ನಿಯಮಗಳನ್ನು ನೋಡ್ಕೋದು ಕೂತ್ ಅಂದ್ರೆ ನಾನು ದಂಧೆಯನ್ನು ಮಾಡಾಕ ಆಗಲ್ಲ ಅಂತ ಹೇಳ್ತಾ ನಾವು ಮೈ ತುಮ್ ಲಗೋಕಿ ಕೊಯ್ ಮದ್ ನರ್ಸಕ್ತ ನಾನು ಯಾವುದೂ ತರಹದ ನಿಮ್ಮ ಸಹಾಯತೆಯನ್ನ ನಾ ಮಾಡಾಕಾಗಲ್ಲ ಯಾಕಂದ್ರೆ ನಾನು ಎಲ್ಲ ಸಪ್ಪಳಿ ಒಳಗ ಸಿಕ್ಕ ಹಾಕೊಂಡೇನಿ ಅದ್ಕೆಸಿ ಹೇಳ್ತಾ ರೋಬೋನೀಲ್ ಅವ್ರ ದೀಪ್ನೆ ಬಹುತ್ ಸಮಜಾನೆ ಕಿ ಕೋಶಿಶ್ ಕಿ ಜೀತ ಟಸ್ ಮಸ್ ನಹಿ ಹೂ ಆಮೇಲೆ ಇಲ್ಲಿ ಏನಪ್ಪ ರೋಬೋ ನಿಲ್ ಮತ್ತು ರೋಬೋ ದೀಪ ರೋಬೋ ಜೀತವನ್ನು ಭಾಳಷ್ಟು ಪ್ರಯತ್ನವನ್ನ ಮಾಡ್ತಾರೆ ತಿಳ್ಸ್ಕೋರು ಅಂದರೆ ಅವ್ರಿಗೆ ಎಲ್ಲ ಎಲ್ಲ ಸಂಜಾನಕ್ಕೆ ಅನ್ನ ಬಹಳ ಹೇಳ್ತಾರೋ ಆದರೆ ರೋಬೋ ಜೀತಿದ್ದವ ಟಸ್ಸೆ ಮಸ್ ಟಸ್ಸೆ ಮಸ್ ಇದು ಒಂದು ಮಹಾವೀರ ಅಂದರೆ ವಿಚಲಿತ ಅಂದರೆ ತನ್ನ ಮ್ಯಾ ಮಾತ ಮ್ಯಾಗಿಂದು ಒಟ್ಟ ಅಡ್ಡ್ಯಾಡಬಾರ್ದು ಅದಕ್ಕೆ ಟಸ್ಸೆ ಹೋನ ಅಂತೀವಿ ನಾವು ಉಸೆ ಹಸಿಮ್ಗೆ ನಿಯಮ ಪರ್ ಬಡ್ಕರ್ ದಂಧೆ ಚಿಂತಾತಿ ಅವ್ರಿಗೆ ರೋಬೋ ಜೀತಿಗೆ ಏನಪ್ಪ ಹಸಿಮ್ ನಿಯಮನಿಂದ ಹೆಚ್ಚಂಗ ದಂಧೆಯನ್ನ ವ್ಯಾಪಾರದ ಚಿಂತೆ ಇತ್ತು ನಿರಾಶೋಕರ ದೋನೋ ವಾಪಸ್ ಲೌಟಾಯ್ ಇಬ್ಬರು ಏನಪ್ಪ ರೋಬೋ ದೀಪ್ ರೋಬೋನಿಲ್ಲ ಅಲ್ಲಿಂದ ನಿರಾಶಾಗಿ ಮನೆಗೆ ವಾಪಸ್ ಬರ್ತಾರೆ ಕುಚ್ ದಿನ ಅವ್ರು ಗುಜರ್ಗೈ ಕೆಲವೊಂದು ದಿನ ಹಂಗೆ ಹೋಗ್ತಾವು ಸಕ್ಸೇನಾ ಪರಿವಾರ ರೋಬೋನಿಲ್ಕೋ ಪಾಕರ್ ಫುಲಾನಹಿ ಸಮಾರಾಹತ ಆ ಒಂದು ಸಕ್ಸೇನಾ ಪರಿವಾರ ರೋಬೋನಿಲ್ಗೆ ಫುಲಾ ನಹಿ ಸಮಾನ ಅಂದರೆ ಇದು ಮುಹಾವೀರ ಅಂದರೆ ಅತ್ಯಂತ ಖುಷಿಯನ್ನು ಪಡಿತಾ ಇದ್ರು ಅವರು ಪರ್ ರೋಬೋನಿಲ ಸಾಧು ರಾಮ್ಗೆ ಕಾರಣ ಬಹು ಚಿಂತಿತ ಚಿಂತಿತತ್ತ ಆದರೆ ರೋಬೋನಿಲ ಸಾಧು ರಾಮಗಾಗಿ ಭಾಳ ಚಿಂತೆಯನ್ನು ಮಾಡ್ತಾ ಇದ್ದ

ಆಗಲ್ಲ ಅದ್ ಹೇಳ್ತಾನೋ ಅಂದರೆ ಒಟ್ಟ ತಂದು ಸ್ವಾರ್ಥ ಮಾತ್ರ ನೋಡ್ತಾನೆ ಮನುಷ್ಯ ಅಂತ ವಿಚಾರ ಮಾಡ್ತಾನೆ ಪರ್ ಲಗ್ತಾ ಹೇ ರೋಬೋಟೊ ಮೇ ಭಿ ಅಭೂಹ ಕಮ್ಮಿ ಪೈದಾ ಹೋಗೈ ಹೇ ಜಸ್ಟ್ ಮನುಷ್ಯರದ್ದು ಅಷ್ಟ ಅಲ್ಲ ಈಗ ರೋಬೋಟ್ ಒಳಗೂ ಸಹಿತ ಆ ಕಡಿಮೆಯನ್ನು ಆಗ್ತಾ ಇದೆ ಮಾನ್ ಅವರಿಗೂ ಸಹಿತ ಸ್ವಾರ್ಥವನ್ನು ಕಾಣಿಸ್ತಾ ಇದೆ ಅದ್ಕಿಶಿ ಹೇಳ್ತಾನೆ उसी रा उसी रात रोबोनिल को धीरा सक्सेना ने एक विज्ञान तथा वर्ड प्रोसेसर पर टाइप करने के लिए दी आमले अदे दिन वो रात्रि धीरा सक्सेना वर्ड प्रोसेसर मेला वो कथिया टाइप माक को कथा संक्षेप में इस प्रकार थी आई ऐन कथिया इतना नोड़ी एक घर में नौकर को जो किसी जानलेवा बीमारी से पीड़ित था निकालकर उसकी जगह पर एक रोबोट को रख दिया गया जाता है अंदर वो मनो अः सवक नौकर नौकर ಅ ರೋಗವನ್ನಯಿತು ಅ ರೋಗನಿಂದ ಏನು ಮಾಡ್ತಾರ ಅವನು ಕ್ಯಾಲ್ಸಮೇ ಆಗ ತಗಿಂದ ಅವನು ಒಂದು ಜಾಯ ಸ್ಥಾನಗೆ ರೋಬೋಟ್ವನ್ನ ತರ್ತಾರ ತ ಕಿಸಿ ತರಹ ರೋಬೋಟ್ کو इस बात की जानकारी मिल जाती है तो वह रोबोटिक संघ के से संपर्क साधकर संघ को सारी बातें बातों से अवगत कराता है ಆಮೇಲೆ ಇದೇ ಥರ ಅವ್ನ ನೌಕರಿ ಮ್ಯ ಮ್ಯಾಗ ತಗ್ಯಾವ್ರ ಅದಾರದ ಶಿ ಸುದ್ದಿಯನ್ನು ಆ ರೋಬೋಟ್ ಏನು ಮಾಡ್ತಾನೋ ರೋಬೋಟಿಕ್ ಸಂಘದವ್ರಿಗೆ ಹೇಳ್ತಾನತ್ತ ಹಾಂ ಎಲ್ಲ ಮಾತನ್ನು ಹೇಳ್ತಾನತ್ತ ಸಂಘ ರೋಬೋಟಿ ಹರ್ತಾಳಕ್ಕೆ ಘೋಷಣೆ ಕರೆದೇತ ಹೈ ಆಮೇಲೆ ಆ ರೋಬೋಟಿಕ್ ಸಂಘದವರು ಮಾಡ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರತ್ತ ಅಂತಹ ಸಮಜೋ ಇಸ್ ಬಾತ್ ಪರ್ ಹೋತಾ ಉಸ್ ನೌಕರಕೋ ಘರ್ಮೇ ಫಿರ್ಸೆ ರಕ್ ಲಿಯ ಆಮೇಲೆ ಹಡತಾಳವನ್ನ ಮಾಡಿದ ತಕ್ಷಣನ ಏನಪ್ಪಾ ಆ ನೌಕರವನ್ನ ಮತ್ತೆ ಇಟ್ಕೋರು ಹಂಗ ನಿಯಮವನ್ನು ತಗೊಂಡ್ ಅಂದರೆ ಮನ್ಯಾಗ ಇಟ್ಕೋತಾರತ್ತ ಈ ಒಂದು ಕಥೆಯನ್ನು ರೋಬೋನಿಲ್ ಟೈಪವನ್ನು ಮಾಡ್ತಾ ಇದ್ದ ಕಹನಿ ಟೈಪ್ ಕರ್ನೆ ಕರ್ಕೆ ರೋಬೋನಿಲ್ಗೆ ಧಾತ್ವಿಕ ಅವ್ರು ಪರಿನ್ ಪರಿಪಂಥ ವಾಲಿ ಕೋಪಡಿ ಮೇ ಯಕಾ ಯಕ ಮಾನು ನೀಲಿ ರೋಶ್ನಿ ಹೋಗೈ ಆಮೇಲೆ ಆ ಒಂದು ಕಥೆಯನ್ನು ಟೈಪ್ ಮಾಡ್ತಾ ಮಾಡ್ತಾ ಅವನಿಗೆ ಒಂದು ರೋಬೋನಿಲ್ಗೆ ಒಂದು ಐಡಿಯಾವನ್ನು ಬಂತು ಏನು ಮಾಡಬೇಕು ಅನ್ನೋದು ಮುಂದೆ ಆಗಲೇ ರೋಜಿ ರೋಬೋ ದೀಪಕ್ಕೆ ಸಾಥುವ ಸಂಘಕ್ಕೆ ಕಾರ್ಯಾಲಯ ಜಾಪಂಚ ಆಮೇಲೆ ಮರ್ನೆ ದಿನ ಏನಪ್ಪ ರೋಬೋ ನೀಲ ಮತ್ತು ರೋಬೋ ದೀಪ ಎಲ್ಲಿ ಹೋಗ್ತಾರು ಸಂಘದ ಕಾರ್ಯಾಲಯಗೆ ಸಂಘ ಇರ್ತೈತಿ ಆ ಸಂಘದ ಒಂದು ಕಾರ್ಯಾಲಯಗೆ ಹೋಗ್ತಾರ ಸಬ್ ಸುನ್ಕರ್ ಅಧ್ಯಕ್ಷನೇ ಸಂಘಕ್ಕೆ ಕಾರ್ಯವಾಹಿ ಆಪತ್ಕಾಲಿನ ಬೈಠಕ ಬುಲಾಯ್ ಎಲ್ಲ ಮಾತನ್ನ ಏನ ಆ ಒಂದು ಸ ಸಂಘದ ಅಧ್ಯಕ್ಷ ಆಗಿರ್ತಾರಲ್ಲ ಅವ್ರಿಗೆ ಹೋಗಿ ಹೇಳ್ತಾರ ಅಂದರೆ ನನ್ನ ಅಲ್ಲಿ ಸಾಧುರಾಮಿಗೆ ಹಿಂಗೆಲ್ಲ ತೈ ಅವರದವರು ಹಂಗೆ ಎಲ್ಲ ವಿಷಯವನ್ನ ಹೇಳಿದ ನಂತರ ಅಲ್ಲಿ ಅಧ್ಯಕ್ಷ ಏನು ಮಾಡ್ತಾರೋ ಆಪತ್ಕಾಲಿನ ಎಮರ್ಜೆನ್ಸಿ ಮೀಟಿಂಗ್ ಅದ್ಕೆ ಒಂದು ಮೀಟಿಂಗ್ ವನ್ನು ಕರೀತಾನೆ ಬೈಠಕ್ ಮೇಲೆ ತೈ ಹಾಕಿ ಸಬಿರು ರೋಬೋಟಿಕ್ ಕಂಪ್ನಿಯೋಕೆ ಕಾಮ ಕರ್ನೆ ವಾಲೆ ರೋಬೋಟೋಂಗೆ ಹಳತಾಳಕ್ಕೆ ಆಹ್ವಾನ ಖರೀದಿಯ ಜಾಯಗ ಆಮೇಲೆ ಆ ಸಂಘ ಒಳಗೆ ಏನು ನಿರ್ಣಯವನ್ನು ತಗೋತಾರತ್ತಂದ್ರೆ ಎಲ್ಲ ಯಾರ್ಯಾರ ಮನೆಯಾಗ ಯಾವ ರೋಬೋಟ್ಗಳನ್ನು ಕೆಲಸವನ್ನ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಹಳತಾಳವನ್ನು ಮಾಡಕ್ಕೆ ಹಚ್ಬೇಕು ಅಂದರೆ ಅಲ್ಲಿ ಕೆಲಸವನ್ನ ಸ್ಟಾಪ್ ಮಾಡಕ್ ಹಚ್ತಾರ ರೋಬೋಟಿ ರೋಬೋಟಿಕ್ ಕಂಪ್ನಿಯೊಗೆ ಮಾಲೀಕೆ ಬೀಚ್ ಈಸ್ ಆಹ್ವಾನಕ್ಕೆ ಆಹ್ವಾನಸೆ ಹಲ್ಚಲ ಮಚ್ಗೈ ಆ ಒಂದು ಈ ಒಂದು ಸಂಘದ ಒಂದು ನಿರ್ಣಯವನ್ನು ಕೇಳಿ ಎಲ್ಲ ಕಂಪ್ನಿದವ್ರಿಗೆ ಏನಪ್ಪ ಅಂದರೆ ಎಲ್ಲರೂ ಒಳಗೆ ಚಹಲ್ ಹೆಚ್ಚಾಗಿ ಬಿಡ್ತೈತಿ ಉಣೆ ರೋಬೋಜಿತ್ ಪರ್ ಸಕ್ಸೇನಾ ಪರಿವಾರಕ್ಕೆ ಸಾಥಿ ಅನುಬಂಧಕ್ಕೂ ತುರಂತ ರದ್ದು ಕರ್ದೇನೇಕ ದಬಾವಡಲ್ಲ ಮತ್ತು ಅವ್ರು ಏನು ಮಾಡ್ತಾರೋ ರೋಬೋಜಿತ್ಗಿ ಮತ್ತು ಸಕ್ಸೇನಾ ಪರಿವಾರದಾಗ ಯಾವ ಥರದ ಒಂದು ಏನು ಅನುಬಂಧ ಅಂದರೆ ಮಾತುಕತೆ ಆಗಿರ್ತೈತಿಲ್ಲ ಅದನ್ನು ರದ್ದು ಮಾಡಕ್ಕೆ ಹಚ್ತಾರ ರೋಬೋಜಿತ್ ಅಕೇಲ ಪಡ್ಗಾಯ ಆಮೇಲೆ ಎಲ್ಲರೂ ಒಂದಾಗ್ತಾರು ರೋಬೋಜಿತ್ ಒಬ್ ಅಕೇಲ ಒಬ್ಬ ಆಗ್ಬಿಡ್ತಾನ ಮಜಬೂರನ್ ಉಸೆ ಧೀರಜ ಸಕ್ಸೇನಾಕ್ಕೆ ಸಾಥ್ ಅನ್ನ ಅನುಬಂಧಕೋ ತುರಂತ ರದ್ದು ಕರ್ಕೆ ರೋಬೋ ನೀಲ್ ವಾಪಸ್ ಬುಲಾನೆ ಕಿ ಮಾನನಿ ಪಡಿ ಆಮೇಲೆ ಏನು ಅದನ್ನೆಲ್ಲ ರದ್ದು ಮಾಡ್ತಾನೋ ಇಮಿಜಿಯೇಟ್ವಾಗಿ ಏನು ಮಾಡ್ತಾನೋ ರೋಬೋ ನೀಲವನ್ನು ಕರ್ಕೊಂಡು ಬರ್ತಾನೋ ಧೀರ ಸಕ್ಸೇನಾ को जब यह सब पता चला तो उनके हाथों के तोते उड़ गए आमेले ग तक न धीरा सक्सेना और तोते उड़ जाना इध वो महावीर आश्चर्य आगते थे अंगू यह सच था कि उन्होंने साधु राम को नौकरी से निकालने का फैसला कर लिया था इध मातंतु तंतु निजाइत एनो साधु राम नौकरी में गिंदा दो पर बदले हुए हालात में उन्हें मजबूत दूर होकर रोबोटिक संघ के अध्यक्ष के पास जाकर यह गुजारिश करनी पड़ी कि जब तक साधुराम पूरी तरह से ठीक नहीं हो जाता है तब तक रोबोनिल उसके पास काम करता रहेगा आमे इवरम् और मन रोबोनिल वापस बंद को मत कष्ट हेचाता अदकना रोबोटिक संघ कड़े संघ दध्यक्ष कड़े हमी धीरज सक्सेना ऐंमता ಗುಜಾರೀಶ್ ಅಂದರೆ ವಿನಂತಿಯನ್ನು ಮಾಡ್ತಾರೆ ನಮ್ಮ ಸಾಧು ರಾಮಗೆ ಮನೆ ಅಂದರೆ ಕೆಲಸವನ್ನು ಮಾಡೋಕತ್ತ ನಮ್ಮ ಮನೆಯಾಗೆ ಇಟ್ಕೋತೀನಿ ಅವನು ಆರಾಮಾಗಿ ಬರೋ ತನಕ ರೋಬೋ ನೀಲ ನಮ್ಮ ಮನ್ಯಾಗೆ ಕೆಲಸವನ್ನು ಮಾಡಲಿ ಅನ್ನೋದು ವಿನಂತಿಯನ್ನು ನಾವು

मत अदी दिन संजी रोबोन रोबोदी भेटी आगता रोबो दीप बोला मुझे खुशी है कि हमारे कारण ಕಿಸಿ ನಕ್ಸಾನ್ ನಹಿ ನೇಲನ ಹೋಗ ಆಮೇಲೆ ರೋಬೋ ದೀಪ ಹೇಳ್ತಾನೋ ನನಗೆ ಇವತ್ತು ಭಾಳ ಆಯಿತು ನಮ್ಮ ಕಾರಣದಿಂದ ಯಾವುದೂ ಒಂದು ಮನುಷ್ಯನಿಗೆ ಏನಾಗಲಿಲ್ಲ ನುಕ್ಸಾನವನ್ನು ಆಗಲಿಲ್ಲ ನಷ್ಟವನ್ನು ಆಗಲಿಲ್ಲ ಈ ಒಂದು ಮಾತಿನಿಂದ ನನಗೆ ಭಾಳ ಖುಷಿಯನ್ನಾಯಿತು ಅದಕ್ಕೆ ಸಿ ರೋಬೋ ದೀಪ ಧನ್ಯವಾದಗಳು